ಇನ್ನು ಸಿಎಂ ಸ್ಥಾನಕ್ಕೆ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಟ್ಟಂತಹ ಹಿನ್ನೆಲೆ ಮನನೊಂದು ಬಿಎಸ್ವೈ ಅಭಿಮಾನಿ ನೇಣಿಗೆ ಶರಣಾಗಿದ್ದಾರೆ. ನೋಡಿ ಯಾವ್ಯಾವ ರೀತಿ ಹುಚ್ಚು ಅಭಿಮಾನ ಇರುತ್ತೆ ಅಂತ. ಅಟ್ಲೀಸ್ಟ್ ಅವರ ಕುಟುಂಬದ ಬಗ್ಗೆ ಏನಾದರೂ ಯೋಚನೆ ಮಾಡ್ಬೋದಿತ್ತು ಆ ಯುವಕ. ಮನನೊಂದು ಬಿಎಸ್ವೈ ಅಭಿಮಾನಿ ನೇಣಿಗೆ ಶರಣಾಗಿದ್ದಾರೆ. ಬಿಎಸ್ವೈ ಅವರ ಅಪ್ಪಟ ಅಭಿಮಾನಿಯಾಗಿದ್ದಂತೆ ರವಿ, 35 ವರ್ಷದ ಯುವಕ ರವಿ ನೇಣಿಗೆ ಶರಣಾಗಿದ್ದಾರೆ. 35 ವರ್ಷ. ಗುಂಡುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಜ ಹುಲಿ ರಾಜೀನಾಮೆ ಕೊಟ್ಟಿದ್ದಕ್ಕೆ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಎಂತೆಂಥ ಹುಚ್ಚು ಅಭಿಮಾನ. ಇವತ್ತು ಬೆಳಗ್ಗೆ ತಮ್ಮ ಹೋಟೆಲ್ನಲ್ಲಿ ರವಿ ನೇಣಿಗೆ ಶರಣಾಗಿದ್ದಾರೆ, ಭಾವುಕರಾಗಿ ಟ್ವೀಟ್ ಮಾಡಿದ್ದಾರೆ. ಅದಕ್ಕೆ ಹಂಗಾಮಿ ಸಿಎಂ ಯಡಿಯೂರಪ್ಪ ಅವರು ಬಹಳ ಬೇಸರದಿಂದ, ಬಹಳ ನೋವಿನಿಂದನೇ ಟ್ವೀಟ್ ಮಾಡಿದ್ದಾರೆ ತಮ್ಮ ಅಭಿಮಾನಿಯ ಸಾವಿಗೆ. ಯಡಿಯೂರಪ್ಪ ಅವರು ನಿನ್ನೆ ತಮ್ಮ ಸ್ಥಾನದಿಂದ ಕೆಳಗಿಳಿದ್ರು. ರಾಜೀನಾಮೆ ಕೊಟ್ಟಂತ ಹಿನ್ನೆಲೆ ಅವರ ಅಭಿಮಾನಿ, ಅಪ್ಪಟ ಅಭಿಮಾನಿ ರವಿ ಅನ್ನೋರು ನೇಣಿಗೆ ಶರಣಾಗಿದ್ದಾರೆ. ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರ ಗ್ರಾಮದಲ್ಲಿ ನಡೆದಿರುವ ಘಟನೆ. ಅವರ ಹೋಟೆಲ್ ಇದೆ, ಆ ಹೋಟೆಲಲ್ಲೇನೆ ಅವರು ಮನನೊಂದು ನೇಣಿಗೆ ಶರಣಾಗಿದ್ದಾರೆ. ಅದಕ್ಕೆ ಬಿ ಎಸ್ ಯಡಿಯೂರಪ್ಪ ಅವರು ಕೂಡ ಬಹಳ ಭಾವುಕರಾಗಿ ಟ್ವೀಟ್ ಮಾಡಿದ್ದಾರೆ. ಇವರೇನೆ 35 ವರ್ಷದ ರವಿ, ಪಾಪ ಅವರ ಕುಟುಂಬಸ್ಥರ ಆಕ್ರಂದನ ಈಗ ಮುಗಿಲು ಮುಟ್ಟಿದೆ. ಬಹಳ ಬುದ್ಧಿವಂತರಿರ್ತಾರೆ ಹುಡುಗರು, ಅದರ ಮೂಲ 35 ವರ್ಷ ಅಂತ ಹೇಳಿದಾಗ ಬಹಳಷ್ಟು ಯೋಚನೆ ಮಾಡಬೇಕಾಗತ್ತೆ. ಆದರೆ ಯಾಕೆ ಈ ರೀತಿ ದುಡುಕಿ ನಿರ್ಧಾರ ತೆಗೆದುಕೊಳ್ತಾರೋ ಗೊತ್ತಿಲ್ಲ. ಯಡಿಯೂರಪ್ಪ ಅವರು ಮಾಡಿರುವಂಥ ಟ್ವೀಟ್ ನೋಡ್ತಾ ಇದ್ದೀರಾ. ನನ್ನ ರಾಜೀನಾಮೆಯಿಂದ ಮನನೊಂದ ಗುಂಡ್ಲುಪೇಟೆ ತಾಲೂಕಿನ ಬೊಮ್ಮಲಾಪುರದ ರಾಜಪ್ಪ ಆತ್ಮಹತ್ಯೆಗೆ ಶರಣಾದ ಸುದ್ದಿ ಅತೀವ ನೋವು ಹಾಗೆ ಬೇಸರ ತರಿಸಿದೆ. ರಾಜಕಾರಣದಲ್ಲಿ ಏರಿಳಿತ ಸಹಜ, ಇದಕ್ಕಾಗಿ ಪ್ರಾಣಾರ್ಪಣೆ ಮಾಡಿಕೊಳ್ಳಲು ಮುಂದಾಗುವುದು ಸರ್ವಥಾ ಒಪ್ಪಲಾಗದು. ಇದರಿಂದ ಕುಟುಂಬಕ್ಕಾಗುವಂಥ ನಷ್ಟ ಯಾರಿಂದಲೂ ಕೂಡ ಭರಿಸಲಾಗದು. ಇದು ಕುಟುಂಬದ ನೋವಿನೊಂದಿಗೆ ನಾನಿರ್ತೇನೆ, ಯಡಿಯೂರಪ್ಪ ಅವರು ಮಾಡಿರುವಂಥ ಟ್ವೀಟ್.